ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಮಕ್ಕಳ ಸಮಸ್ಯೆಯನ್ನು ಅರಿತು ಅವರಿಗೆ ಉತ್ತಮ ಶಿಕ್ಷಣ ನೀಡುವುದು ಅಧಿಕಾರಿಗಳ ಜವಾಬ್ದಾರಿ ಎಂದು ತುಮಕೂರಿನಲ್ಲಿ ಸಿಇಒ ಅನೀಸ್ ಕಣ್ಮಣಿ ಜಾಯ್ ತಿಳಿಸಿದ್ದಾರೆ. ಮಕ್ಕಳ ಸಮಸ್ಯೆ ಕೇಳಿ ಅವುಗಳನ್ನು ನಿವಾರಿಸಿ ಉತ್ತಮ ಶಿಕ್ಷಣ ವ್ಯವಸ್ಥೆ ಕಲ್ಪಿಸುವುದು ಅಧಿಕಾರಿಗಳ ಜವಾಬ್ದಾರಿ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಅನೀಸ್ ಕಣ್ಮಣಿ ಜಾಯ್ ತಿಳಿಸಿದರು. ತುಮಕೂರಿನ ಬಾಲಭವನದಲ್ಲಿ ನಡೆದ ನಿಮ್ಮ ಕೋರಿಕೆ ನಮ್ಮ ಕರ್ತವ್ಯ ಎಂಬ ಮಕ್ಕಳ ಸಮಸ್ಯೆಗಳ ಕುರಿತ ಅಹವಾಲು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಎಲ್ಲ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ಯಾವ ಇಲಾಖೆಯಿಂದ ಮಕ್ಕಳಿಗೆ ತೊಂದರೆ ಆಗಿದೆ, ಸಿಗಬೇಕಾದ ಸೌಲಭ್ಯಗಳು ಏನು, ಏನೆಲ್ಲ ತೊಂದರೆ ಅನುಭವಿಸುತ್ತಿದ್ದೇವೆ ಎಂಬುದರ ಬಗ್ಗೆ ಮಕ್ಕಳು ಮುಕ್ತವಾಗಿ ತಿಳಿಸಬೇಕು. ಆ ನಿಟ್ಟಿನಲ್ಲಿಯೇ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹೇಳಿದರು. ಪೌಷ್ಟಿಕ ತುಮಕೂರು ಕಾರ್ಯಕ್ರಮದ ಮೂಲಕ ಗರ್ಭಿಣಿ ಬಾಲಂತಿಯರು ಹಾಗೂ ಮಕ್ಕಳ ಪೌಷ್ಟಿಕತೆ ಕಾಪಾಡುವ ಕಾರ್ಯ ಮಾಡಲಾಗುತ್ತಿದೆ. ಅದೇ ರೀತಿ ಮಕ್ಕಳ ಸಮಸ್ಯೆ ಅರಿತು ಉತ್ತಮ ಶಿಕ್ಷಣ ಕೊಡಿಸುವ ಕಾರ್ಯ ಮಾಡಲಾಗುತ್ತಿದೆ. ಅಧಿಕಾರಿಗಳು ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಸಮಸ್ಯೆ ನಿವಾರಿಸಲಿ ಎಂದು ಸಲಹೆ ನೀಡಿದರು. ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಜೊತೆಗೆ ಮಾಡಿದ್ರಿಗೆ ಬಹಳ ಸಂತೋಷ. ಯಾಕೆಂದ್ರೆ ನಾವೆಲ್ಲರೂ ಈಗ ನೋಡುವಾಗ ಸಿಇಒ ಇದ್ದಾರೆ ಮತ್ತು ವೇರಿಯಸ್ ಮೇನ್ ಲೈನ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಜಿಲ್ಲೆಯಲ್ಲಿ ಯಾವ ಯಾವ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಮೇನ್ ಆಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಯಾರು ಮಾಡ್ತಾರೆ, ಅವರು ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಇಲ್ಲಿ ಇದ್ದಾರೆ. ಸೊ ನಮ್ಗೆಲ್ಲ ಈಗ ಬಹಳ ಕೆಲಸದಲ್ಲಿ ಎಲ್ಲ ನಾವು ಕೆಲವೊಂದು ಬಿಟ್ಟು ಹೋಗ್ತಾ ಇದ್ದಾರೆ, ಬಟ್ ಇವ್ರು ನಮ್ಗೆ ಕೂಡ ಒಂದು ಒಳ್ಳೆಯ ಆಪರ್ಚುನಿಟಿ ಬಂದಿದ್ದು ಈ ಮಕ್ಕಳ ಜೊತೆಗೆ ಇಂಟ್ರಾಕ್ಟ್ ಮಾಡೋದಕ್ಕೆ. ಅದಕ್ಕೆ ಆಯೋಗಕ್ಕೆ ಬಹಳ ಬಹಳ ಧನ್ಯವಾದಗಳು, ಮೊನ್ನವೇ ಹೇಳ್ತೀನಿ. ಇನ್ನೊಂದು ಈಗ ಒಂದು ಬಹಳ ಒಳ್ಳೆಯ ಮಕ್ಕಳಿಗೆ ಕೂಡ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಾವು ಇಲ್ಲೇ ಕೂತ್ಕೊಂಡವರು ಎಲ್ಲರೂ ಬಹಳ ದೊಡ್ಡ ಅಧಿಕಾರಿಗಳಿದ್ದಾರೆ. ನಿಮ್ಗೆ ಎಲ್ಲ ಡಿಪಾರ್ಟ್ಮೆಂಟ್ ಇಂದ ರೆಪ್ರೆಸೆಂಟೇಟಿವ್ ಎಲ್ಲ ಕ್ರಾಸ್ ಸೆಕ್ಷನ್ ಇಂದ ಕೂಡ ಮಕ್ಕಳಿದ್ದಾರೆ. ಡಿಸೇಬಲ್ಡ್ ಮಕ್ಕಳು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಹಾಸ್ಟೆಲ್ ಮಕ್ಕಳು, ಎಲ್ಲ ಡಿಪಾರ್ಟ್ಮೆಂಟ್ ಇದ್ದಾರೆ. ಸೊ ದಯವಿಟ್ಟು ನಿಮ್ಗೆ ಏನೇನು ಅನಿಸಿಕೆಗಳಿದೆ ನಮ್ಮ ಅಧಿಕಾರಿಗಳ ಜೊತೆಗೆ ನೀವೆಲ್ಲರೂ ಮಾತಾಡಬೇಕಾಗಿರುತ್ತದೆ. ಸೊ ನಾನೀಗ ಅವರನ್ನ ಅವರ ಕೂಡ ಮಾತಾಡುವಾಗ ಕೆಲವು ಸಮಸ್ಯೆಗಳು ನಮ್ ಜಿಲ್ಲಾ ಮಟ್ಟದಲ್ಲಿ, ಯಾಕೆಂದ್ರೆ ನಾವು ಸ್ವಲ್ಪ ಬಿಟ್ಟು ಹೋಗಿರುತ್ತದೆ, ನಾವು ರೆಗ್ಯುಲರ್ ಆಗಿ ರುಟೀನ್ ಆಗಿ ಕೆಲಸ ಮಾಡುವಾಗ ಟೈಮಲ್ಲಿ, ಆತರ ನಮ್ದು ಜಿಲ್ಲಾ ಮಟ್ಟದಲ್ಲಿ ಏನೇನ್ ಸಾಲ್ವ್ ಮಾಡಕ್ ಆಗ್ತದೆ. ಈ ಮೀಟಿಂಗ್ ಮುಗಿದ ಮೇಲೆ ವಿತಿನ್ 1 ವೀಕ್ ವಸಂತಿ ಉಪ್ಪಾರ ಜೊತೆಗೆ ಒಂದು ಕೂತ್ಕೊಂಡು ನಮ್ಗೆ ಒಂದು ರೈಟಿಂಗ್ ಅಲ್ಲಿ ಕೊಡುವಾಗ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮತ್ತು ಜಿಲ್ಲಾ ನಾನು ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಕನ್ಸರ್ನ್ ಅಧಿಕಾರಿಗಳು ಸೇರಿಕೊಂಡು ನಮ್ ಜಿಲ್ಲಾ ಮಟ್ಟದಲ್ಲಿ ಏನೇನು ಕ್ರಮ ತಗೊಳ್ಳಕ್ ಆಗ್ತದೆ, ದಾಟ್ ವಿ ವಿಲ್ ಬಿ ಟೇಕಿಂಗ್ ಇಟ್ ಅಪ್. ಅಂಡ್ ಮತ್ತು ಮುಂದೆ ಬೇರೆ ಕೆಲವರು ಎಲ್ಲ ನಮ್ ಜಿಲ್ಲಾ ಮಟ್ಟದಲ್ಲಿ ಸಾಲ್ವ್ ಮಾಡಕ್ ಆಗಲ್ಲ. ಇದೇ ವೇಳೆ ವಿವಿಧ ವಸತಿ ಶಾಲೆಗಳಿಂದ ಆಗಮಿಸಿದ ಮಕ್ಕಳು ಹಲವು ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳನ್ನು ಪ್ರಶ್ನಿಸಿದರು. ಮಂಜುಳಾ ಎಂಬ ವಿದ್ಯಾರ್ಥಿನಿ ಎಲ್ಲಾ ಅಂಗವಿಕಲ ಮಕ್ಕಳಿಗೆ ಯಾಕೆ ಕಡ್ಡಾಯ ಶಿಕ್ಷಣ ಕೊಡುತ್ತಿಲ್ಲ ಎಂದು ಪ್ರಶ್ನಿಸಿದರು. ಇದಕ್ಕೆ ಉತ್ತರಿಸಿದ ಸಿಇಒ ಮಾತನಾಡಿ, ಈ ಬಾರಿ ಚುನಾವಣೆಯಲ್ಲಿ ಸರ್ವೆ ಮಾಡಿ ವಿಕಲಚೇತನರಿಗೆ ಮತದಾನ ಮಾಡಲು ಅವಕಾಶ ಮಾಡಿಕೊಡಲಾಯಿತು. ಅದೇ ರೀತಿ ವಿಕಲಚೇತನ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ದೊರಕುವಂತೆ ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ವಿವಿಧ ಶಾಲೆಗಳ ಮಕ್ಕಳು ತಮ್ಮ ಶಾಲೆ ಹಾಸ್ಟೆಲ್ಗಳಲ್ಲಿನ ಸಮಸ್ಯೆ, ಶಿಕ್ಷಕರ ಕೊರತೆ ಸೇರಿದಂತೆ ಸಾಕಷ್ಟು ತೊಂದರೆಗಳ ಬಗ್ಗೆ ಅಧಿಕಾರಿಗಳ ಗಮನ ಸೆಳೆದು ಪರಿಹಾರಕ್ಕೆ ಆಗ್ರಹಿಸಿದರು. ಮಕ್ಕಳ ಹಕ್ಕು ರಕ್ಷಣಾ ಆಯೋಗದ ಅರ್ಪಣಾ ಕೊಪ್ಪ, ವಾರ್ತಾಧಿಕಾರಿ ಮಂಜುನಾಥ್,
ಡಿಎಚ್ಒ ರಂಗಸ್ವಾಮಿ, ಡಿಎಸ್ ಡಾ ವೀರಭದ್ರಯ್ಯ ಇತರರು ಉಪಸ್ಥಿತರಿದ್ದರು. ಕುಣಿಗಲ್ನಲ್ಲಿ ಬುರ್ಖಾ ಧರಿಸಿ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ ಯುವಕರಿಗೆ ಸಾರ್ವಜನಿಕರು ಧರ್ಮದೇಟು ನೀಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅಡಿಯಿಂದ ಮುಡಿಯವರೆಗೆ ಬುರ್ಖಾ ಧರಿಸಿ ಕುಣಿಗಲ್ ಪಟ್ಟಣದ 2ನೇ ವಾರ್ಡ್ನ ಜನವಸತಿ ಪ್ರದೇಶದಲ್ಲಿ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ ಇಬ್ಬರು ಯುವಕರನ್ನು ಗಮನಿಸಿದ ಮಹಿಳೆಯರು ಗ್ರಾಮದ ಯುವಕರ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಬುರ್ಖಾಧಾರಿ ಯುವಕರನ್ನು ಹಿಡಿದು ಧರ್ಮದೇಟು ನೀಡಿ ಪೊಲೀಸರ ವಶಕ್ಕೆ ಒಪ್ಪಿಸಿದ ಘಟನೆ ನಡೆದಿದೆ. ಪಟ್ಟಣದ RMC 2 ಸಮೀಪದ ಜನತಾ ಕಾಲೋನಿ ಸೇರಿದಂತೆ BGS ನಗರದಲ್ಲಿ ಮಧ್ಯಾಹ್ನದಿಂದ ಇಬ್ಬರು ಬುರ್ಖಾ ಧರಿಸಿ ಅನುಮಾನಾಸ್ಪದವಾಗಿ ವಿವಿಧ ಮನೆಗಳ ಬಳಿ ಓಡಾಡುತ್ತಿದ್ದುದನ್ನು ಗಮನಿಸಿದ ಮಹಿಳೆಯರು ಬುರ್ಖಾಧಾರಿಗಳ ಕಾಲು ಗಮನಿಸಿದಾಗ ಕಾಲುಗಳಲ್ಲಿ ಮಹಿಳೆಯರು ಧರಿಸುವ ಚಪ್ಪಲಿ ಕಾಲುಗೆಜ್ಜೆಯಿದ್ದು ಕಾಲುಗಳು ಮಾತ್ರ ಅನುಮಾನಾಸ್ಪದವಾಗಿ ಕಂಡಿವೆ. ಕೂಡಲೇ ಮಹಿಳೆಯರು ಬುರ್ಖಾಧಾರಿಗಳ ಬಗ್ಗೆ ಸ್ಥಳೀಯ ಯುವಕರ ಗಮನಕ್ಕೆ ತಂದಿದ್ದಾರೆ. ಸ್ಥಳೀಯ ಯುವಕ ಸುನಿಲ್ ಮತ್ತಿತರರು ಬುರ್ಖಾಧಾರಿಗಳನ್ನು ತಡೆದು ಮಾತನಾಡಿಸಲು ಯತ್ನಿಸಿದಾಗ ಓಡಲು ಮುಂದಾಗಿದ್ದಾರೆ. ಇವರನ್ನು ಸುತ್ತುವರೆದ ಯುವಕರು ಮುಖದ ಮುಸುಕು ತೆಗೆದಾಗ ಯುವಕರು ಎಂದು ಗೊತ್ತಾಗಿದೆ. ಮಹಿಳೆಯರು ಸೇರಿದಂತೆ ಯುವಕರು ಧರ್ಮದೇಟು ನೀಡಿ ವಿಚಾರಣೆಗೆ ಮುಂದಾದರು. ಬುರ್ಖಾಧಾರಿ ಯುವಕರು ಒಮ್ಮೊಮ್ಮೆ ಒಂದೊಂದು ಹೆಸರು ಹೇಳುತ್ತಿದ್ದರು. ಅಲ್ಲದೆ GKBMS ಬಳಿ ಇರುವ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಕೆಲಸ ಮಾಡುತ್ತಿದ್ದು ಅಲ್ಲಿಗೆ ಹೋಗಲು ವೇಷ ಧರಿಸಿದ್ದೇವೆ ಎಂದು ಬಡಬಡಿಸಿದರು. ಅಮ್ಯೂಸ್ಮೆಂಟ್ ಪಾರ್ಕ್ ಇಲ್ಲಿಂದ 1.5 ಕಿಲೋಮೀಟರ್ ದೂರ ಇದ್ದು ಇಲ್ಲಿ ಬಂದಿರುವ ಕಾರಣ ಕೇಳಿದಾಗ ನಿರುತ್ತರರಾದರು. ಇದರಿಂದ ಕೆರಳಿದ ಮಹಿಳೆಯರು ಮತ್ತಷ್ಟು ಥಳಿಸಿದರು. ಅವರನ್ನು ಪರಿಶೀಲನೆಗೆ ಒಳಪಡಿಸಿದಾಗ ಅವರ ಬಳಿ ಬ್ಯಾಗ್ ಪತ್ತೆಯಾಗಿದ್ದು ಬ್ಯಾಗ್ನ ಜಾಮಿಟ್ರಿ ಬಾಕ್ಸ್ನಲ್ಲಿ ಹೆಣ್ಣು ಮಕ್ಕಳ ಕಾಲುಗೆಜ್ಜೆ, ಅಲಂಕಾರಿಕ ಸಾಮಗ್ರಿಗಳು, ಮೊದಲ PUC ಕನ್ನಡ ಪುಸ್ತಕ, ಮಹಿಳೆಯರು ಧರಿಸುವ ಸ್ಕಾರ್ಪ್, ಇತರೆ ವಸ್ತುಗಳು ಪತ್ತೆಯಾಗಿವೆ. ಅನುಮಾನ ಯಾಕೆ ಬಂತು ಅಂತ ಇವ್ರ ಈ ತರ ಬಂದು ಆಮೇಲೆ ಲೇಡೀಸ್ ಚಪ್ಪಲಿ ಹಾಕೊಂಡಿದ್ರಲ್ಲ ಎಲ್ಲ ಜನ ನೋಡೋ ಅವಾಗ ಹಿಡ್ಕೊಂಡು ಇದು ಮಾಡ. ಆಮೇಲೆ ಈಗ ಅಲ್ಲೇ ಒಂದು 20ನೇ ತಾರೀಕು 3 ರೋಟನ್ ಕಂಬಿ ಕತ್ಕೊಂಡವರು ಇಲ್ಲಿ ಪೆಟ್ರೋಲ್ ಬ್ಯಾಂಕ್ ಹತ್ರ, ಆಮೇಲೆ ಹೊಸ ಸೀನಿಯರ್ಸ್ ಕತ್ಕೊಂಡು ಹೋಗಿದ್ದಾರೆ ಇಲ್ಲೇ, ಆಮೇಲೆ ಎಮ್ಮೆಕರ, ಆಮೇಲೆ ಆಡುಗಳು ಎಲ್ಲ ಕದ್ದಿದ್ದಾರೆ ಇಲ್ಲಿ. ಅಲ್ಲೇ ಒಂದು ಮಿನಿಮಮ್ ಒಂದು ಅಲ್ಲೇ ಒಂದು ಆಡುಗಳಿಂದ ಇಷ್ಟೆಲ್ಲ ಆಯ್ತಾವೆ. ಆಮೇಲೆ ಪುಣಿಗಳಲ್ಲೆಲ್ಲ ಹೊಸ ಕಳ್ತನ ಆಗಿದೆ ಅಂತ ಎಲ್ಲ, ಆಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಅಲ್ಲೇ. ಸಾರ್ವಜನಿಕರು ಪೊಲೀಸರಿಗೆ ಕರೆ ಮಾಡಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಆರೋಪಿಗಳನ್ನು ಸಾರ್ವಜನಿಕರಿಂದ ಬಿಡಿಸಿ ಠಾಣೆಗೆ ಕರೆದೊಯ್ದರು. ವಸತಿ ಯೋಜನೆ ಫಲಾನುಭವಿಗಳ ಆಯ್ಕೆ ವಿಚಾರದಲ್ಲಿ JDS ಕಾಂಗ್ರೆಸ್ ಕಾರ್ಯಕರ್ತರು ಹೊಡೆದಾಡಿಕೊಂಡಿದ್ದಾರೆ. ಪಾವಗಡ ತಾಲೂಕು ವದನಕಲ್ಲು ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ವಸತಿ ಯೋಜನೆ ಫಲಾನುಭವಿಗಳ ಪಟ್ಟಿ ತಯಾರಿಕೆ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು JDS ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದು ಹಲವರು ಗಾಯಗೊಂಡಿರುವ ಘಟನೆ ಪಾವಗಡ ತಾಲೂಕು ವದನಕಲ್ಲು ಗ್ರಾಮದಲ್ಲಿ ನಡೆದಿದೆ. JDS ಅಧಿಕಾರದಲ್ಲಿರುವ ವದನಕಲ್ಲ ಗ್ರಾಮ ಪಂಚಾಯಿತಿಯಿಂದ 40 ಜನ ವಸತಿ ಫಲಾನುಭವಿಗಳ ಪಟ್ಟಿ ಸಿದ್ಧ ಮಾಡಲಾಗಿತ್ತು. ಆದರೆ ಈ ಪಟ್ಟಿ ಸರಿಯಿಲ್ಲ ಎಂದು ಕಾಂಗ್ರೆಸ್ ಕಾರ್ಯಕರ್ತರಿಂದ ತಾಲೂಕು ಪಂಚಾಯಿತಿಗೆ ಅರ್ಜಿ ಸಲ್ಲಿಸಲಾಗಿತ್ತು. ಪಟ್ಟಿ ಹಾಗೂ ಸ್ಥಳ ಪರಿಶೀಲನೆಗೆ ಇವಿ ಆನಂದ್ ಹಾಗೂ AD ರಂಗನಾಥನ್ ಆಗಮಿಸಿದ್ದರು. ಇದನ್ನು ಗಮನಿಸಿದ JDS ಕಾರ್ಯಕರ್ತರು ಈ ಹಿಂದೆ ಪಟ್ಟಿ ಮಾಡಿರುವುದು ಸರಿಯಿದೆ, ಯಾವುದೇ ಬದಲಾವಣೆ ಮಾಡಬಾರದು ಎಂದು ಪಟ್ಟು ಹಿಡಿದಿದ್ದಾರೆ. ಈ ವಿಷಯ ತಿಳಿದ ಕಾಂಗ್ರೆಸ್ ಕಾರ್ಯಕರ್ತರು ಸ್ಥಳಕ್ಕೆ ಆಗಮಿಸಿ ಮಾತಿಗೆ ಮಾತು ಬೆಳೆದಿದೆ. ಈ ವೇಳೆ ಕಾರ್ಯಕರ್ತರು ದೊಣ್ಣೆಗಳಿಂದ ಹೊಡೆದಾಡಿಕೊಂಡಿದ್ದಾರೆ. ಈ ವೇಳೆ ಹಲವರು ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಕಳೆದ ಶನಿವಾರ ನಡೆದ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನಮ್ಮ ವೇಗಕ್ಕೆ ತಕ್ಕಂತೆ ಕೆಲಸ ಮಾಡಿ, ಇಲ್ಲ ಬೇರೆ ಜಾಗ ಹುಡುಕಿಕೊಳ್ಳಿ ಎಂದು ಕುಣಿಗಲ್ನಲ್ಲಿ ಅಧಿಕಾರಿಗಳಿಗೆ ಸಂಸದ ಡಿಕೆ ಸುರೇಶ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಕುಣಿಗಲ್ ತಾಲೂಕಿನಲ್ಲಿ ಈ ಹಿಂದೆ ಅಧಿಕಾರಿಗಳು ಏನು ಅಭಿವೃದ್ಧಿ ಮಾಡಿದ್ದೀರಾ, ಏನು ಕೆಲಸ ಮಾಡಿದ್ದೀರಾ ನನಗೆ ಬೇಕಿಲ್ಲ, ಈಗ ತಾಲೂಕಿನ ಸ್ಥಿತಿ ಬದಲಾಗಬೇಕಾಗಿದೆ, ನಮ್ಮ ವೇಗಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು, ಇಲ್ಲವಾದಲ್ಲಿ ನಿಮ್ಮ ದಾರಿ ನೀವು ನೋಡಿಕೊಳ್ಳಿ, ನಾವು ಯಾವುದೇ ಶಿಫಾರಸಿಗೂ ಮಣೆ ಹಾಕೋಲ್ಲ, ಅಭಿವೃದ್ಧಿ ಕುಂಠಿತವಾದರೆ ಅಧಿಕಾರಿಗಳ ತಲೆದಂಡವಾಗಲಿದೆ ಎಂದು ಸಂಸದ ಡಿಕೆ ಸುರೇಶ್ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನೂತನ ಶಾಸಕ ಡಾ ರಂಗನಾಥ್ ಅಧ್ಯಕ್ಷತೆಯಲ್ಲಿ ನಡೆದ ಚೊಚ್ಚಲ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಂಸದರಾಗಿ 4 ವರ್ಷ ಕಳೆಯುತ್ತಾ ಬಂದರೂ ಪ್ರಥಮ ಬಾರಿಗೆ ಸಭೆಯಲ್ಲಿ ಪಾಲ್ಗೊಂಡ ಸಂಸದ ಡಿಕೆ ಸುರೇಶ್ ಅಧಿಕಾರಿಗಳಿಗೆ ಈ ರೀತಿ ಎಚ್ಚರಿಕೆ ನೀಡಿದರು. ಸಭೆಯ ಆರಂಭಕ್ಕೆ ತಾಲೂಕಿನಲ್ಲಿ ಹೊಸ ಶಾಸಕರು ಆಯ್ಕೆಯಾಗಿದ್ದಾರೆ, ಹಿಂದಿನ ಶಾಸಕರು ಏನು ಮಾಡಿದ್ದರು, ಅಧಿಕಾರಿಗಳಾದ ನೀವು ಅವರೊಂದಿಗೆ ಹೇಗೆ ಕೆಲಸ ಮಾಡಿದ್ದೀರಾ, ರಾಜಕಾರಣ ಮಾಡಿದ್ದೀರಾ ನನಗೆ ಬೇಕಿಲ್ಲ,
ಆದರೆ ಈಗ ತಾಲೂಕಿನ ಅಭಿವೃದ್ಧಿ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದ ಅಗತ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಮ್ಮ ವೇಗಕ್ಕೆ ತಕ್ಕಂತೆ ಅಧಿಕಾರಿಗಳು ಸ್ಪಂದಿಸಬೇಕು. ಎಲ್ಲರೂ ಕೇಂದ್ರ ಸ್ಥಾನದಲ್ಲಿದ್ದು ಜನತೆಗೆ ಲಭ್ಯ ಇರುವ ಜೊತೆಯಲ್ಲಿ ಜನಪರ ಕಾರ್ಯಕ್ರಮ ಮಾಡಬೇಕು ಎಂದರು. ಯಾರು ಬದಲಾವಣೆ ಮಾಡಿಕೊಳ್ಳಲ್ಲ, ತಾವು ಈ ತಾಲೂಕಿನ ಬಿಟ್ಟು ಹೋಗು, ನೀವೇನಾದರೂ ನಂಟಿಸ್ತಾನ, ನಿಮ್ ವ್ಯಾಪಾರ ನಿಮ್ ವ್ಯವಹಾರನೇ ಮುಖ್ಯ ಆಯಿತು ಅಂತ ಅಂದ್ರೆ ನಾವು ನಿಮ್ಮನ್ನ ಸಹಿಸಿಕೊಳ್ತಕ್ಕಂತ ಪ್ರಶ್ನೆ ನಮ್ಮ ಹತ್ರ ಇಲ್ಲ. ನಾವು ಯಾವುದು ಸ್ಥಳೀಯ ಮುಖಂಡರ ಇನ್ಫ್ಲೂಯೆನ್ಸ್ ಅನ್ನ ಕೇಳಲಿಲ್ಲ. ಸಾರ್ವಜನಿಕರ ಹಿತದೃಷ್ಟಿಯಿಂದ ನೀವು ಯಾರಾದ್ರೂ ಒತ್ತಾಯ ಮಾಡ್ತಕ್ಕಂಥದ್ದು, ನಮ್ಮ ಮೇಲೆ ಶಾಸಕರ ಮೇಲೆ ಒತ್ತಡವನ್ನು ಬೀರ್ತಕ್ಕಂಥದ್ದು ಏನಾದರೂ ಮಾಡ್ತು ಅಂತಂದ್ರೆ ನಿಮ್ಮ ಮೇಲೆ ಶಿಸ್ತಿನ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ನಾವು ಅಧಿಕಾರಿಗಳಿಗೂ ಹೇಳ್ತೀವಿ ಮತ್ತು ಸರ್ಕಾರಕ್ಕೂ ಕೂಡ ನಾವು ಹೇಳ್ತೀವಿ. ಮಾಹಿತಿ ತಿಳ್ಕೊಳ್ಳಕ್ಕೆ ಎಷ್ಟು ವರ್ಷ ಬೇಕು? ನಿಮ್ಗೆ ಆಫೀಸರ್ ಆಗಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಬಂದಿದ ತಕ್ಷಣ ರಿಪೋರ್ಟ್ ಮಾಡ್ಕೊಂಡಿದ ತಕ್ಷಣ ನೀವು ಕೇಳಬೇಕಾದಂತಹ ಪ್ರಶ್ನೆ ಇದು. ಸಭೆಯ ಆರಂಭಕ್ಕೆ ತಾಲೂಕು ಪಂಚಾಯತಿಯ ಇಒ ನಾರಾಯಣಸ್ವಾಮಿ ಅವರಿಗೆ ಶಾಸಕರು ಹೊಸದಾಗಿ ಆಯ್ಕೆಯಾಗಿದ್ದಾರೆ, ಇಲಾಖೆ ಕಾರ್ಯಕ್ರಮ ವಿವರಿಸಿ ಎಂದರು. ಇಒ ಕೆಲ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದ್ದು ವಸತಿ ಯೋಜನೆ ಸೇರಿದಂತೆ ವಿವಿಧ ಮಾಹಿತಿ ಸಭೆಗೆ ನೀಡಲಿಲ್ಲ. ಇದಕ್ಕೆ ಆಕ್ಷೇಪಿಸಿದ ಸಂಸದ, ತಾಲೂಕಿನಲ್ಲಿ ಒಟ್ಟಾರೆ 5 ವರ್ಷದಿಂದ ವಸತಿ ಯೋಜನೆ ಪ್ರಗತಿ ನೀಡಿ ಎಂದಾಗ ತಾಲೂಕು ಪಂಚಾಯತಿಯ ಇಒ ಶೌಚಾಲಯ ಮಾಹಿತಿ ನೀಡಲು ಮುಂದಾದರು. ವಸತಿ ಯೋಜನೆಯ ಮಾಹಿತಿ ನೀಡಲು ತಡಬಡಿಸಿದ ಇಒ ಅವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡ ಸಂಸದ, ನಿಮಗೆ ಸರಿಯಾದ ಮಾಹಿತಿ ಇಲ್ಲ, ಇನ್ನು ತಾಲೂಕು ಹೇಗೆ ಅಭಿವೃದ್ಧಿ ಮಾಡುತ್ತೀರಾ ಎಂದು ಖಾರವಾಗಿ ಪ್ರಶ್ನಿಸಿದರು. ಇದರಿಂದ ಆತಂಕಕ್ಕೆ ಒಳಗಾದ ಇಒಗೆ ನೀರು ಕುಡಿರಿ ಎಂದು ನೀರು ಕುಡಿಸಿ ಸರಿಯಾದ ಮಾಹಿತಿ ನೀಡದ ಯೋಜನೆ ಅನುಷ್ಠಾನದಲ್ಲಿ ನಿರ್ವಹಣೆ ಮಾಡದ ಯೋಜನಾ ನಿರ್ವಾಹಕ ವಿಜಯ ಪ್ರಕಾಶ್ ಅವರನ್ನು ತರಾಟೆಗೆ ತೆಗೆದುಕೊಂಡರು. 3 ದಿನಗಳ ಒಳಗೆ ಸಮಗ್ರ ಮಾಹಿತಿ ನೀಡುವಂತೆ ಸೂಚಿಸಿ ಅಪೂರ್ಣಗೊಂಡಿರುವ ಯೋಜನೆ ಪೂರ್ಣಗೊಳಿಸಿ ಶಾಸಕರಿಗೆ ಮಾಹಿತಿ ನೀಡುವಂತೆ ಸೂಚನೆ ನೀಡಿದರು. ಶಾಸಕ ಡಾ ರಂಗನಾಥ್, ತಾಲೂಕು ಪಂಚಾಯತಿಯ ಅಧ್ಯಕ್ಷ ಹರೀಶ್ ನಾಯ್ಕ್, ಉಪಾಧ್ಯಕ್ಷೆ ಶರೀಫಾಬಿ, ಸ್ಥಾಯಿ ಸಮಿತಿಯ ಅಧ್ಯಕ್ಷ ದಿನೇಶ್, ಜಿಲ್ಲಾ ಪಂಚಾಯತಿ ಸದಸ್ಯರಾದ ಪದ್ಮ, ಅನುಸೂಯಮ್ಮ, ಸೌಭಾಗ್ಯಮ್ಮ, ಮಂಜುಳಾ ಇತರರು ಉಪಸ್ಥಿತರಿದ್ದರು. ಗುಬ್ಬಿಯಲ್ಲಿ ಕೆರೆಗೋಡಿ ರಂಗಾಪುರ ಕ್ಷೇತ್ರದ ಗುರು ಪರದೇಶಿಕೇಂದ್ರ ಸ್ವಾಮೀಜಿಯವರಿಗೆ ಭಕ್ತಿ ಸಡಗರದಿಂದ ಗುರುವಂದನೆ ಸಲ್ಲಿಸಲಾಯಿತು. ಗುಬ್ಬಿಯಲ್ಲಿ ಕೆರೆಗೋಡಿ ರಂಗಾಪುರ ಕ್ಷೇತ್ರದ ಗುರು ಪರದೇಶಿಕೇಂದ್ರ ಸ್ವಾಮೀಜಿಗಳ ಗುರುವಂದನಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಈ ವೇಳೆ ಮಾತನಾಡಿದ ಬೆಟ್ಟದಹಳ್ಳಿ ಗವಿಮಠದ ಚಂದ್ರಶೇಖರ ಸ್ವಾಮೀಜಿ, ವೈಭವದ ಜೀವನ ಬಿಟ್ಟು ಸರಳ ಬದುಕು ಅನುಸರಿಸಿದರೆ ನೆಮ್ಮದಿ ಕಾಣಲು ಸಾಧ್ಯ ಎಂದರು. ಶಾಸಕ ಜೆಸಿ ಮಾಧುಸ್ವಾಮಿ ಮಾತನಾಡಿ, ಮಾನವೀಯತೆ ಸೇವೆ ಕಲಿಸುವ ಮಠಗಳನ್ನು ಬೆಳೆಸಬೇಕು ಎಂದರು. ಗುರುವಂದನೆ ಸ್ವೀಕರಿಸಿದ ಗುರು ಪರದೇಶಿಕೇಂದ್ರ ಸ್ವಾಮೀಜಿ, ತಾಳ್ಮೆ ಶಾಂತಿ ಶ್ರದ್ಧೆಯಿಂದ ಏನನ್ನಾದರೂ ಸಾಧಿಸಬಹುದು, ಶರಣರು ಸಮಾಜದ ಒಳಿತಿಗಾಗಿ ಇದನ್ನೇ ಸಾರಿದ್ದಾರೆ ಎಂದರು. ತೊರೆಮಠದ ರಾಜಶೇಖರ ಸ್ವಾಮೀಜಿ, ತೆವಡೆಹಳ್ಳಿ ಮಠದ ಗೋಸಲ ಚನ್ನಬಸವೇಶ್ವರ ಸ್ವಾಮೀಜಿ, ದೊಡ್ಡಗುಣಿ ಮಠದ ರೇವಣಸಿದ್ದೇಶ್ವರ ಸ್ವಾಮೀಜಿ, ಬಿ ಕೋಡಿಹಳ್ಳಿ ಮಠದ ಬಸವ ಭೃಂಗೇಶ್ವರ ಸ್ವಾಮೀಜಿ, ಶಾಸಕರಾದ ಜ್ಯೋತಿ ಗಣೇಶ್, ಮಸಾಲೆ ಜಯರಾಮ್, ತಾಲೂಕು ಪಂಚಾಯತಿಯ ಅಧ್ಯಕ್ಷೆ ಅನಸೂಯ, ನಿವೃತ್ತ ಜಿಲ್ಲಾಧಿಕಾರಿ ಡಾ ಸಿ ಸೋಮಶೇಖರ್ ಮೊದಲಾದವರು ಭಾಗವಹಿಸಿದರು. ಕಾಯರ್ ಉದ್ಯಮಕ್ಕೆ ನೆರವಾಗಲು ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಮೀಸಲಿಡಬೇಕು ಎಂದು ಉದ್ಯಮಿಗಳು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಸಂಕಷ್ಟದಲ್ಲಿರುವ ತೆಂಗು ನಾರಿನ ಉದ್ಯಮ ಉಳಿಸಲು ಸರ್ಕಾರ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಮೀಸಲಿಡಬೇಕು ಎಂದು ತಿಪಟೂರಿನಲ್ಲಿ ಕಾಯರ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅಧ್ಯಕ್ಷ ಅಶ್ವಥ ನಾರಾಯಣ ಮುಖ್ಯಮಂತ್ರಿಗಳನ್ನು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸಂಬಂಧ ಮುಖ್ಯಮಂತ್ರಿ ಹಾಗೂ ಕೈಗಾರಿಕಾ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸುವುದಾಗಿ ಹೇಳಿದರು. ತಮಿಳುನಾಡು ಕೇರಳ ರಾಜ್ಯದ ಉದ್ಯಮದ ಜೊತೆ ಪೈಪೋಟಿ ನಡೆಸುವುದು ಕಷ್ಟ, ಈ ಉದ್ಯಮಕ್ಕೆ ಸರ್ಕಾರ ವಿಶೇಷ ಸವಲತ್ತು ನೀಡಬೇಕು, ಪ್ರತಿ 1,000 ತೆಂಗಿನ ಮಟ್ಟಿಗೆ 300 ರೂಪಾಯಿ ಸಹಾಯಧನ ನೀಡಬೇಕು, ಕಾಯರ್ ಇಂಡಸ್ಟ್ರಿಗೆ ನಿರಂತರ ವಿದ್ಯುತ್ ಪೂರೈಕೆ ಮಾಡಬೇಕೆಂದು ಒತ್ತಾಯಿಸಿದರು. ಕೈಗಾರಿಕೆ ಮಿನಿಸ್ಟರ್ ಶ್ರೀನಿವಾಸ್ ಅವರನ್ನು ಮೀಟ್ ಮಾಡಿದ್ದು, ಕಮಿಷನರ್ ಮೀಟ್ ಮಾಡಿದ್ದು, ಆಮೇಲೆ ನಮ್ಮ ಈ ಕರ್ನಾಟಕ ಗೌರ್ಮೆಂಟ್ಗೆ ಸೇರ್ತಕ್ಕಂಥ ಕಾಯರ್ ಫೆಡರೇಷನ್ನು, ಕಾಯರ್ ಕಾರ್ಪೊರೇಷನ್ ಎಲ್ಲರೂ ನಮ್ಮನ್ನು ಸ್ಪಂದನೆ ಮಾಡಿದ್ದಾರೆ. ಆ ಉದ್ದೇಶಕ್ಕೆ ನಾವೊಂದು ನಿಯೋಗ ಹೋಗಬೇಕು ಅಂತ
ಹೊರಟಿದ್ದೀವಿ. ಏನಾದ್ರೂ ಈ ಬಜೆಟ್ನಲ್ಲಿ ನಮ್ಗೆ ಅನುಕೂಲ ಮಾಡಿಕೊಟ್ಟು ಕೊಡಬೇಕು, ಕಾರ್ಯನಿರ್ವಹಿಸಿ ಉಳಿಬೇಕು ಕರ್ನಾಟಕದಲ್ಲಿ, ನಮ್ಮಲ್ಲಿ ಕೈಗಾರಿಕೆ ಕರ್ನಾಟಕದಲ್ಲಿ ಉಳಿಬೇಕು ಅನ್ನೋ ಉದ್ದೇಶದಿಂದ ನಾವೀಗ ಒಂದು ನೀವಾಗ ಹೋಗ್ತಾ ಇದ್ದೀವಿ. ಅಸೋಸಿಯೇಷನ್ ಕಾರ್ಯದರ್ಶಿ ರಾಜೇಶ್ ಜೈನ್, ಸಿದ್ದಾಪುರ ಸುರೇಶ್, ಭೈರೇಶ್, ಶಿವಮೂರ್ತಿ, ಓಂಕಾರಾಧ್ಯ, ಮೋಹನ್ ಇತರರು ಉಪಸ್ಥಿತರಿದ್ದರು. ರೋಟರಿ ಜಿಲ್ಲೆಯಿಂದ ತುಮಕೂರಿನಲ್ಲಿ ಇದೇ 26ರಂದು ವಿವಿಧ ಸೇವಾ ಯೋಜನೆ ಆರಂಭವಾಗಲಿವೆ ಎಂದು ಜಿಲ್ಲಾ ಗವರ್ನರ್ ಆಶಾ ಪ್ರಸನ್ನ ಕುಮಾರ್ ತಿಳಿಸಿದ್ದಾರೆ. ರೋಟರಿ ಅಂತಾರಾಷ್ಟ್ರೀಯ ಜಿಲ್ಲೆ 3190ರಿಂದ ತುಮಕೂರಿನಲ್ಲಿ ವಿವಿಧ ಸೇವಾ ಯೋಜನೆ ರೂಪಿಸಲಾಗಿದೆ. ಈ ತಿಂಗಳ 26ರಂದು ನಗರದ ವಿವಿಧೆಡೆ ಈ ಯೋಜನೆಗಳು ಉದ್ಘಾಟನೆಯಾಗಲಿವೆ ಎಂದು ರೋಟರಿ ಜಿಲ್ಲಾ ಗವರ್ನರ್ ಆಶಾ ಪ್ರಸನ್ನ ಕುಮಾರ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ರೈಲ್ವೆ ನಿಲ್ದಾಣ ರಸ್ತೆಯ ಜೀವ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ರೋಟರಿ ಮೆಮೋಗ್ರಾಮ್ ಸೆಂಟರ್ ಉದ್ಘಾಟನೆಯಾಗಲಿದೆ. ಎದೆಯ ಕ್ಯಾನ್ಸರ್ ಪತ್ತೆಯ ಈ ಸೆಂಟರ್ನಲ್ಲಿ ಹೆಂಗಸರಿಗೆ ನಿಯಮಿತವಾದ ಮೆಮೋಗ್ರಫಿ ಪರೀಕ್ಷೆಗೆ ಒಳಪಡಿಸಲಾಗುತ್ತದೆ. ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಕ್ಯಾನ್ಸರ್ ತಪಾಸಣಾ ಶಿಬಿರ ಏರ್ಪಡಿಸಲಾಗುವುದು ಎಂದರು. ಮಧುಮೇಹ ಸಂಸ್ಥೆ ಸಹಕಾರದಲ್ಲಿ ರೋಟರಿಯಿಂದ ಅಮರಜ್ಯೋತಿ ನಗರದಲ್ಲಿ ಆಶಾಕಿರಣ ಡಯಾಗ್ನೋಸ್ಟಿಕ್ ಸೆಂಟರ್ ಆರಂಭಿಸಿ ಕಡಿಮೆ ವೆಚ್ಚದಲ್ಲಿ ಜನಸಾಮಾನ್ಯರಿಗೆ ಡಯಾಗ್ನೋಸ್ಟಿಕ್ ಹಾಗೂ ರೇಡಿಯಾಲಜಿ ಪರೀಕ್ಷೆ ವ್ಯವಸ್ಥೆ ಮಾಡಲಾಗುವುದು. ಸುಮಾರು 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಸೆಂಟರ್ ಸ್ಥಾಪಿಸಲಾಗುತ್ತಿದೆ ಎಂದು ಆಶಾ ಪ್ರಸನ್ನ ಕುಮಾರ್ ಹೇಳಿದರು. ನೇತ್ರ ತಪಾಸಣೆ ಹಾಗೂ ಚಿಕಿತ್ಸೆಗಾಗಿ ಟಿಎಚ್ಎಸ್ ಆಸ್ಪತ್ರೆಯಲ್ಲಿ ನೇತ್ರದೀಪ ಕಣ್ಣಿನ ಆಸ್ಪತ್ರೆ ಆರಂಭಿಸಲಾಗುವುದು. ವಿವಿಧ ಸಂಸ್ಥೆಗಳ ಸಹಕಾರದಲ್ಲಿ ಕಣ್ಣಿನ ತೊಂದರೆ ನಿವಾರಿಸುವ ಪ್ರಯತ್ನ ಇದಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ನೇತ್ರ ತಪಾಸಣಾ ಶಿಬಿರ ಆಯೋಜಿಸಿ ಅಂಧತ್ವ ನಿವಾರಣೆಗೆ ನೆರವಾಗುವ ಉದ್ದೇಶ ಎಂದರು. ಚಿಕ್ಕನಾಯಕನಹಳ್ಳಿ, ಮಧುಗಿರಿ ಎಲ್ಲ ಕಡೆ, ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ಕಡೆ ಪ್ಲಸ್ ತುಮಕೂರು ರೂರಲ್ ಎಲ್ಲ ಕಡೆ ಸೇರಿಸಿ 20 ಸೆಂಟರ್ಸ್ನ ಸೆಲೆಕ್ಟ್ ಮಾಡಿದ್ವಿ. ಅವರು ನಾವು ಸೇರಿಬಿಟ್ಟು ಅಲ್ಲಿ ಒಂದೊಂದು ಸೆಂಟ್ರಿಗೆ 5-5 ಜನ ಹೆಣ್ಮಕ್ಕಳನ್ನ ಅವರು ಗುರುತಿಸಿರ್ತಾರೆ. ಪ್ಲಸ್ ನಾವು ಕಮಿಟಿ ಮಾಡಿದ್ದೀವಿ, ಒಬ್ರು ರೋಟರಿ ಅವರು, ಒಬ್ರು KMF ಅವರು, ಇನ್ನೊಬ್ರು ವಾಲಂಟಿಯರ್ಸ್ ಬೆನಿಫಿಷಿಯರಿ ನೋಡ್ಕೊಂಡು ವೆಟರ್ನರಿ ಡಾಕ್ಟರು ಎಲ್ಲ. ಸೊ ಅವ್ರು ಕೂಡ ಹೋಗಿ ಹಸು ಅವರು ಸೆಲೆಕ್ಟ್ ಮಾಡಿರ್ತಾರೆ. ಈ ಹಸು ಬಾಳತ್ತಾ, 50,000 ಬಾಳತ್ತಾ ಅಂತೆಲ್ಲ ಇವರು ನೋಡ್ಕೊಂಡು ಬರ್ತಾರೆ. ಸೊ ಅಂತ ಒಂದು 100 ಹಸುದಕ್ಕೆ ಅಂದ್ರೆ 50,000 ವರ್ಧ ಹಸು ಅದು. ಸೊ 30 ಲಕ್ಷ ನಾವು ರೋಟರಿ ಅನ್ಸ್ ಕೊಟ್ಟಿದ್ದೀವಿ ಎಲ್ಲ ಸ್ವಂತ ದುಡ್ಡುಗಳು. ಮತ್ 20 ಲಕ್ಷ KMF ಅವ್ರು ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ 100 ಹಸುಗೆ 50 ಲಕ್ಷದ ಒಂದು ಯೋಜನೆ. ಇದನ್ನ ಎಲ್ಲಾ 100 ಜನರನ್ನು ಬೆನಿಫಿಷಿಯರಿ ಆಗ್ಲೇ ಐಡೆಂಟಿಫೈ ಮಾಡಿ ದುಡ್ಡು ಎಲ್ಲ ಆ ಒಂದು 20 ಕೇಂದ್ರ ಅಂದಿದ್ದೀವಲ್ಲ ಆ ಕೇಂದ್ರಕ್ಕೆ ದುಡ್ಡುಗಳನ್ನ ಕೊಟ್ಟಿದ್ದಾರೆ. 5-5 ಜನನ ಸೆಲೆಕ್ಟ್ ಮಾಡಿದ್ದೀವಿ, ಹಸುಗಳನ್ನ ಸೆಲೆಕ್ಟ್ ಮಾಡಿ ವಿತರಣೆ ಮಾಡ್ತೀವಿ. ಪ್ರೊಫೆಸರ್ ಬಿ ಕೃಷ್ಣಪ್ಪ ದಲಿತರಲ್ಲಿ ಹೋರಾಟದ ಕಿಚ್ಚು ಮೂಡಿಸಿದ ಮಹಾನ್ ನಾಯಕ ಎಂದು ಶಿರಾದಲ್ಲಿ ಬರಹಗಾರ ಸಿ ಕೆ ಮಹೇಶ್ ತಿಳಿಸಿದ್ದಾರೆ. ಪ್ರೊಫೆಸರ್ ಕೃಷ್ಣಪ್ಪ ಅವರ ಕಥೆ ಅಂದರೆ ನಿಮ್ಮ ಅಜ್ಜನ ಕಥೆಯಂತೆ. ಅವರ ಜೀವನದ ಕಥೆ ಕೇಳಿದರೆ ದಲಿತರಲ್ಲಿ ಹೋರಾಟದ ಕಿಚ್ಚು ಮೂಡುತ್ತದೆ ಎಂದು ಚಿತ್ರದುರ್ಗದ ದಲಿತ ಬರಹಗಾರ ಸಿ ಕೆ ಮಹೇಶ್ ತಿಳಿಸಿದರು. ಶಿರಾನಗರ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ದಲಿತ ಸಂಘರ್ಷ ಸಮಿತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರೊಫೆಸರ್ ಕೃಷ್ಣಪ್ಪ ಅವರ 80ನೇ ಜನ್ಮದಿನಾಚರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಕೇವಲ 8ನೇ ತರಗತಿ ಓದುತ್ತಿದ್ದ ವಿದ್ಯಾರ್ಥಿ ಕೃಷ್ಣಪ್ಪ ದಾವಣಗೆರೆ ರೈಲ್ವೆ ನಿಲ್ದಾಣದ ಕ್ಯಾಂಟೀನ್ನಲ್ಲಿ ದಲಿತರಿಗೆ ಆಗುತ್ತಿದ್ದ ಅವಮಾನ ಕಂಡು ಅಂದಿಗೆ 100 ವಿದ್ಯಾರ್ಥಿಗಳನ್ನು ಸಂಘಟಿಸಿ ಪ್ರತಿಭಟಿಸಿದ್ದರು. ಹರಿಹರದ ಹರಿಹರೇಶ್ವರ ದೇವಾಲಯದ ಅರ್ಚಕ ದಲಿತರ ಎಣ್ಣೆ ನಿರಾಕರಿಸಿದ ಕಾರಣ ತನ್ನ ಜನರನ್ನೇ ಸಂಘಟಿಸಿ ಕೇವಲ 15 ಹರಿಯದ ಕೃಷ್ಣಪ್ಪ ದೇವಾಲಯಕ್ಕೆ ಎಣ್ಣೆಯಾಗಲಿ ಕಾಣಿಕೆಯಾಗಲಿ ಕೊಡಬಾರದು ಎನ್ನುವ ತೀರ್ಮಾನ ಕೈಗೊಂಡಿದ್ದರು. ಈಗಲೂ ಅದನ್ನು ಪಾಲಿಸಲಾಗುತ್ತಿದೆ. ತಮ್ಮ ತಂಗಿಯೇ ಬೆಂಕಿ ಅನಾಹುತಕ್ಕೆ ಈಡಾದಾಗ ಬೆಂಕಿಗೆ ಕಾರಣ ವಿವರಿಸಿದ ಶಾಸ್ತ್ರದವರೊಬ್ಬರು, ಅಸ್ಪೃಶ್ಯರ ಮನೆಯಲ್ಲಿ ಶಿವಲಿಂಗ ಇಟ್ಟುಕೊಂಡಿದ್ದೆ ಎಂದಾಗ ಲಿಂಗ ಇಲ್ಲದವರ ಮನೆಗೂ ಬೆಂಕಿ ಬೀಳುತ್ತದೆಯಲ್ಲ, ಅಲ್ಲಿ ಬೆಂಕಿ ಇಟ್ಟವರಾರು ಎಂದು ಪ್ರಶ್ನಿಸಿದ ದಿಟ್ಟ ಬಾಲಕರಾಗಿದ್ದರು ಎಂದರು. ಹೃದ್ರೋಗ ತಜ್ಞ ಡಾಕ್ಟರ್ ಮುರಳೀಧರ್ ಮಾತನಾಡಿ, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಹೋರಾಟಗಾರರಿಗೆ ಸ್ಫೂರ್ತಿ ಚೇತನವಾಗಿದ್ದರು. ಜಾತಿ ಪದ್ಧತಿ, ದೇವದಾಸಿ ಪದ್ಧತಿ ಮತ್ತಿತರ ಅನಿಷ್ಟ ಆಚರಣೆಗಳ ವಿರುದ್ದ ಹೋರಾಡಿದವರು. ಅಧಿಕಾರ ಪಡೆಯದಿದ್ದರೆ ನಾವು ಎಷ್ಟೋ ಹೋರಾಟ ಮಾಡಿದ್ದರೂ ಅದು ವ್ಯರ್ಥ, ದಲಿತರೆಲ್ಲರೂ ಒಗ್ಗಟ್ಟಾಗಿ ಸಂಘಟನೆಯಾಗಿ ಅಧಿಕಾರ ಹಿಡಿಯಬೇಕು ಎಂದರು. ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಟೈರ್ ರಂಗನಾಥ್, ಸಾಹಿತಿ ಡಿಎಸ್ ಕೃಷ್ಣಮೂರ್ತಿ, ದಲಿತ ಮುಖಂಡ ಗಿರಿಯಪ್ಪ, ಲಕ್ಷ್ಮೀಕಾಂತ್ ಇತರರು ಇದ್ದರು. ಯೋಗ ಅಭ್ಯಾಸ ರೂಢಿಸಿಕೊಂಡು ದೈಹಿಕ ಮಾನಸಿಕ ಸದೃಢತೆ ಕಾಪಾಡಿಕೊಳ್ಳಿ, ತಿಪಟೂರು ಶಾಸಕ ಬಿಸಿ ನಾಗೇಶ್ ಸಲಹೆ ಮಾಡಿದರು. ಯೋಗಾಭ್ಯಾಸ ರೂಢಿಸಿಕೊಂಡು ದೈಹಿಕ ಮಾನಸಿಕ ಸದೃಢತೆ ಕಾಪಾಡಿಕೊಳ್ಳಿ ಎಂದು ತಿಪಟೂರು ಶಾಸಕ ಬಿಸಿ ನಾಗೇಶ್ ಸಲಹೆ ಮಾಡಿದರು.
ತಿಪಟೂರಿನ ರೇಣುಕಾಚಾರ್ಯ ಯೋಗ ಕೇಂದ್ರದಲ್ಲಿ ಯೋಗಾಭ್ಯಾಸ ಕಾರ್ಯಕ್ರಮದಲ್ಲಿ ಶಾಸಕರು ಭಾಗವಹಿಸಿ ಮಾತನಾಡಿದರು. ಯೋಗ ಆಧ್ಯಾತ್ಮಿಕ ಕೊಂಡಿಯಾಗಿದೆ. ಯೋಗ ಮಾಡುವವರು ಪರಮಾತ್ಮನ ಕಡೆಗೆ ಆಲೋಚನೆ ಮಾಡಿಸುವ ಮುಕ್ತಿಯ ಮಾರ್ಗವಾಗಿದೆ ಎಂದರು. ಜಂಜಾಟ, ಕೆಲಸದ ಒತ್ತಡಗಳ ನಡುವೆ ಬದುಕು ಸುಗಮವಾಗಿ ಸಾಗಲು ನಿತ್ಯ ಯೋಗ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ ಎಂದು ಕರೆ ನೀಡಿದರು. ಅದರಲ್ಲಿ ಮೇಜರ್ ಪಾರ್ಟ್ ಯೋಗ ಅನ್ನುವಂತ ನಮ್ಗೆ ಗೊತ್ತಿದೆ. ಯೋಗದ ಮೂಲಕ ದೇಹವನ್ನ, ಮನಸ್ಸನ್ನ, ಆತ್ಮವನ್ನ, ಬುದ್ಧಿಯನ್ನ ಕೂಡಿಸುವಂತ ಪ್ರಯತ್ನ ಮಾಡುದು. ಅವಾಗ ಮಾತ್ರ ಮನುಷ್ಯನ ದಿಕ್ಕು ಸಮಾಜದ ಕಡೆಗೆ, ಪ್ರಪಂಚದ ಕಡೆಗೆ ಬೇರೆಯವರ ಸುಖ ಸಂತೋಷವನ್ನ ನೋಡುವಂತ ಮನಸ್ಸನ್ನ ತಯಾರಾಗ್ತಾನೆ ಅನ್ನೋದಕ್ಕೋಸ್ಕರನೇ ಯೋಗದ ಮೂಲಕ ಕೊಡ್ತಾರೆ. ಮನುಷ್ಯ ಜೀವನ ಅಂದ್ರೆ ವೈಯಕ್ತಿಕ ಸುಖಕ್ಕೆ, ದೇಹದ ಸುಖಕ್ಕೆ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಭಾರತದಲ್ಲಿ ವ್ಯಕ್ತಿಯನ್ನ. ಯೋಗ ದೇಹ ಮತ್ತು ಮನಸ್ಸನ್ನು ಒಂದುಗೂಡಿಸಲಿದೆ ಎಂದು ಯೋಗ ಕೇಂದ್ರದ ಶಿಕ್ಷಕ ನಾಗೇಶ್ ಹೇಳಿದರು. ಈ ಒಂದು ಅವಧಿನಲ್ಲಿ ಪ್ರತಿ ವರ್ಷದಲ್ಲಿಯೂ ಒಂದೆರಡು ಬಾರಿ 30 ದಿನಗಳ ಯೋಗದ ಅಭ್ಯಾಸವನ್ನು ಹಮ್ಮಿಕೊಂಡಿಲ್ಲಾಗಿತ್ತು. ಈ ಒಂದು ಸಮಯದಲ್ಲಿ ನಾವುಗಳು ಸುಮಾರು 3-4 ಕ್ಷೇತ್ರಗಳಿಗೆ ಸಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಚಿತ್ರದುರ್ಗ ಸುತ್ತಮುತ್ತಲಿನ ಭಾಗದಲ್ಲಿ, ಮತ್ತು ತಲಕಾಡು ಆ ಸುತ್ತಮುತ್ತಲಿನ ಭಾಗ, ಮತ್ತು ಕೋಟಿ ಲಿಂಗೇಶ್ವರ, ಮತ್ತು ಗೋಲ್ಡನ್ ಟೆಂಪಲ್ ಈ ಭಾಗದಲ್ಲಿ ಹೋಗಿ ಅಲ್ಲಿ ಸಹನ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೀವಿ. ಈಗ ಕೇವಲ ಒಂದು ಜಾಗಕ್ಕೆ ಮಾತ್ರ ಯೋಗ ಸೀಮಿತವಾಗಬಾರದು ಅಂತಾನ ಈ ಸಲ 18ನೇ ತಾರೀಕಿನಿಂದ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ, ರೇಣುಕಾಚಾರ್ಯ ಮಂದಿರದ ಅಧ್ಯಕ್ಷ ಎಸ್ಎ ಮರುಳಸಿದ್ದಪ್ಪ, ಉದ್ಯಮಿ ಶಿವಪ್ರಸಾದ್, ಗುರುಸಿದ್ದಪ್ಪ ಹಾಗೂ ಯೋಗ ಶಿಕ್ಷಕರುಗಳು ಭಾಗವಹಿಸಿದ್ದರು. ಡಾಬಸ್ಪೇಟೆಯಲ್ಲಿ ಬೈಕರ್ಸ್ ಅಸೋಸಿಯೇಷನ್ ವಿಶ್ವ ಮೋಟಾರ್ ದಿನವನ್ನು ಆಚರಿಸಿತು. ಸಂಚಾರ ನಿಯಮ ಕಡ್ಡಾಯ ಪಾಲನೆ ಬಗ್ಗೆ ಅಧಿಕಾರಿಗಳು ಬೈಕ್ ಸವಾರರಿಗೆ ತಿಳಿ ಹೇಳಿದರು. ಡಾಬಸ್ಪೇಟೆಯಲ್ಲಿ ಬೈಕರ್ಸ್ ಅಸೋಸಿಯೇಷನ್ ವಿಶ್ವ ಮೋಟಾರ್ಸ್ ಡೇ ಆಚರಿಸಿತು. ರಾಷ್ಟೀಯ ಹೆದ್ದಾರಿ ಪಕ್ಕದ ಕಾಮತ್ ಉಪಚಾರ್ ಹೋಟೆಲ್ ಮೈದಾನದಲ್ಲಿ ವಿವಿಧ ಕಂಪನಿಗಳ 2500ಕ್ಕೂ ಹೆಚ್ಚು ಬೈಕ್ಗಳು, ಬೈಕ್ ಸವಾರರು ಪಾಲ್ಗೊಂಡಿದ್ದರು. ಸಂಚಾರಿ ಪೊಲೀಸ್ ಅಧಿಕಾರಿಗಳು ರಸ್ತೆ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸಿದರು. ಬೈಕ್ ವೀಲಿಂಗ್ ಮಾಡುವ ಸವಾರರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದರು. ರಸ್ತೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ ಅಪಘಾತಗಳನ್ನು ತಡೆಯಿರಿ ಎಂದು ಸವಾರರಿಗೆ ಹೇಳಿದರು. ಎನಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಸೊ ವಿ ಥಾಟ್ ವಿ ವಿಲ್ ಮರ್ಜ್ ಇಟ್ ವಿತ್ ರೋಡ್ ಸೇಫ್ಟಿ. ಸೊ ದ ಥೀಮ್, ದ ಮೋಟೋ ಆಫ್ ದಿಸ್ ರೈಡ್ ಇಸ್ ವಿಯರ್ ಯೋರ್ ಗಿಯರ್, ವಿಯರ್ ಹೆಲ್ಮೆಟ್ಸ್ ಅಂಡ್ ರೈಡ್ ಸೇಫ್, ಫಾಲೋ ಟ್ರಾಫಿಕ್ ರೂಲ್ಸ್, ನೋ ವೀಲಿಂಗ್ಸ್, ಬಿ ಎ ರಿಸ್ಪಾನ್ಸಿಬಲ್ ರೈಡರ್. Because when we go to the statistics of accidents that happen, that to the reported accidents that we have with the police department, most of it is bikers. It can be because of the truck driver's mistake, four wheelers, any other four wheelers mistake, but the sufferer is a biker. So ನೆಲಮಂಗಲ ವೃತ್ತದ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಣ್ಣ, ಡಾಬಸ್ಪೇಟೆ ಠಾಣೆ ಸಬ್ ಇನ್ಸ್ಪೆಕ್ಟರ್ ಗೋವರ್ಧನ್, ಸಾರಿಗೆ ಇಲಾಖೆ ಅಧಿಕಾರಿ ಮಂಜುನಾಥ್ ಹಾಗೂ ಬೈಕರ್ಸ್ ಅಸೋಸಿಯೇಷನ್ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಮಾಗಡಿಯ ಅಗಲಕೋಟೆ ಹ್ಯಾಂಡ್ ಪೋಸ್ಟ್ ಬಳಿ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಮಾಗಡಿಯ ಅಗಲಕೋಟೆ ಹ್ಯಾಂಡ್ ಪೋಸ್ಟ್ ಬಳಿ ಪೂಜಾರಿ ಪಳ್ಯ ಜನಸೇವಾ ಟ್ರಸ್ಟ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಿತು. ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಪೂಜಾರಿ ಪಳ್ಯ ಕೃಷ್ಣಮೂರ್ತಿ ಅವರ ಹುಟ್ಟುಹಬ್ಬದ ಶಿಬಿರ ಏರ್ಪಾಡಾಗಿತ್ತು. ಈ ವೇಳೆ ಮಾತನಾಡಿದ ಕೃಷ್ಣಮೂರ್ತಿ, ಗ್ರಾಮೀಣ ಭಾಗದ ಜನ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳದೆ ಕಳಪೆ ಮಾತ್ರೆಗಳನ್ನು ನುಂಗಿ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಂದರು. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕೆಂದು ಕೋರಿದರು. 4.5 ವರ್ಷ ಆಯಿತು. 4.5 ವರ್ಷದಿಂದ ಸತತವಾಗಿ ನಾನು ಅದು ಮಾಗಡಿ ತಾಲೂಕಿಗೆ ಹೆಚ್ಚು ಒತ್ತನ್ನು ಕೊಟ್ಟು ನಾನು ಆರೋಗ್ಯ ಸೇವೆಗಳನ್ನ ಮಾಡ್ಕೊಂಬರ್ತಾ ಇದ್ದೀನಿ. ಪೂಜಾರಿಪಳ್ಳಿ ಜನಸೇವಾ ಟ್ರಸ್ಟ್ ಮತ್ತು ಮಂಜಣ್ಣರು ಅಭಿಮಾನಿಗಳ ವತಿಯಿಂದ ಮಾಡ್ಕೊಂಬರ್ತಾ ಇದ್ದೀನಿ. ಮುಂದೊಂದು ದಿನಗಳಲ್ಲೂ ಇಲ್ಲ, ಯಾಕೆಂದ್ರೆ ಈ ಮಾಗಡಿ ತಾಲೂಕಿನ ಜನ ಇವತ್ತು ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡಿದ್ದಾರೆ. ಮಂಜಣ್ಣವರಿಗೆ 51,425 ಮತಗಳ
ಭಾರಿ ಮತದಿಂದ ಏನು ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಮುಂದಿನ ದಿನಗಳಿಂದ ಹೆಚ್ಚಿನ ರೀತಿಯಲ್ಲಿ, ಯಾಕಂದ್ರೆ ಇವತ್ತೆಲ್ಲ ನಮ್ಮ ಯುವಕ ಪಡೆ ಎಲ್ಲ ಹಿರಿಯರು ಸಹ ಎಲ್ಲ ಇವತ್ತು ಪಂಚಂಡ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಸಂಘಟನೆ ಚೆನ್ನಾಗಿದೆ, ಹಾಗಾಗಿ ಹೋಬಳಿ ವಾರದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನು ಆರೋಗ್ಯ ಸುಧಾರಣೆ, ಯಾಕೆಂದ್ರೆ ಮಾಗಡಿ ತಾಲೂಕು ಹಿಂದುಳಿದ ವರ್ಗ ತಾಲೂಕು ಅಂತ ಹೇಳ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಮಧ್ಯಮ ವರ್ಗದವರು ಮತ್ತೆ ಕೆಳಮಟ್ಟದ ಜನಗಳು ಅವರು ನರ್ಸಿಂಗ್ ಹೋಮ್ಗಳಿಗೆ ಹೋಗಿ ತೋರಿಸ್ಕೊಳ್ಳುವಂತ ಆಗದೇ ಇರುವಂತಹ ಪರಿಸ್ಥಿತಿ ಇರುವ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಅವರದೇ ಆದಂತಹ ಕಾಯಿಲೆಗಳು ಹೇಳ್ಕೊಳ್ಳೋಕ್ಕಾಗುತ್ತೆ. ಹಾಗಾಗಿ ಆ ಭಾಗದಲ್ಲಿ ನಾವು ಹೋಗಿ ಒಂದು ಕ್ಯಾಂಪ್ಗಳನ್ನ ಮಾಡಿದ್ರೆ ಹಲವಾರು ಅವರು ತೋರಿಸ್ಕೊಳ್ಳಿಕ್ಕೆ ಸರಿಯಾಗುತ್ತೆ. ಎಪಿಎಂಸಿ ನಿರ್ದೇಶಕ ಮಂಜುನಾಥ್, ಪುರಸಭಾ ಸದಸ್ಯ ಕೆವಿ ಬಾಲರಘು, ಬೆಂಗಳೂರು ನಾಗರಾಜ್ ಭಾಗವಹಿಸಿದ್ದರು. ಶಿಬಿರದಲ್ಲಿ ವಿವಿಧ ಕಾಯಿಲೆಗಳ ತಪಾಸಣೆ ಮಾಡಲಾಯಿತು. ಮಡಿವಾಳ ಸಮಾಜದವರು ಶಿರಾ ಶಾಸಕ ಸತ್ಯನಾರಾಯಣ ಅವರನ್ನು ಸನ್ಮಾನಿಸಿದರು. ಶಿರಾ ತಾಲೂಕು ಮಡಿವಾಳ ಸಮಾಜದವರು ಶಾಸಕ ಬಿ ಸತ್ಯನಾರಾಯಣ ಅವರನ್ನು ಸನ್ಮಾನಿಸಿದರು. ವೀರಘಂಟೆ ಮಡಿವಾಳ ಮಾಚಿದೇವ ಸಂಘದಿಂದ ಮಾಚಿದೇವ ಭವನದಲ್ಲಿ ಶಾಸಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಚುನಾವಣೆಯಲ್ಲಿ ತಾವು ಗೆಲುವು ಸಾಧಿಸಲು ಮಡಿವಾಳ ಸಮಾಜದವರು ಹೆಚ್ಚು ಸಹಕಾರ ನೀಡಿದರು ಎಂದು ಶಾಸಕ ಬಿ ಸತ್ಯನಾರಾಯಣ ಹೇಳಿದರು. ಜಿಲ್ಲಾ ಪಂಚಾಯತಿಯ ಸದಸ್ಯ ರಾಮಕೃಷ್ಣ ಹಾಗೂ ಮಡಿವಾಳ ಮುಖಂಡರು ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.